ಯಾದಗಿರಿ ಜಿಲ್ಲೆಯಲ್ಲಿ ನವರಾತ್ರಿ ಉತ್ಸವ ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಾ ಇದೆ. ಯಾದಗಿರಿಯ ಭವಾನಿ ನಗರದ ಅಂಬಾ ಭವಾನಿ ಮಂದಿರದಲ್ಲಿ ನವರಾತ್ರಿ ಉತ್ಸವ ನಿಮಿತ್ತ ವಿಶೇಷ ಪೂಜೆ ಸಲ್ಲಿಸಲಾಗ್ತಾ ಇದೆ. 9 ದಿನಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಿದೆ. ನವರಾತ್ರಿ ವೈಭವಕ್ಕೆ ನಾರಿಯರ ದಾಂಡಿಯ ರಂಗು ನೋಡಿ ಜನರು ಖುಷಿಗೊಂಡಿದ್ದಾರೆ. ಚಿಕ್ಕೋಡಿಯ ನಿಪ್ಪಾಣಿಯಲ್ಲಿ ಸಾಮೂಹಿಕ ಕುಂಕುಮಾರ್ಚನೆ ವೇಳೆ ಭಾರೀ ಮಳೆ ಬಂದು ಭಕ್ತರಿಗೆ ಸಂಕಷ್ಟ ಸೃಷ್ಟಿಯಾಗಿತ್ತು. 10,000 ಮಹಿಳೆಯರನ್ನು ಸೇರಿಸಿ ಸಾಮೂಹಿಕ ಕುಂಕುಮಾರ್ಚನೆಯ ಕಾರ್ಯಕ್ರಮವನ್ನು ಆಯೋಜಿಸಿದ್ರು ಸಚಿವೆ ಶಶಿಕಲಾ ಜೊಲ್ಲೆ. ರಾಜಸ್ಥಾನದ ಅಬು ರಸ್ತೆಯಲ್ಲಿ ನಡೆಯುತ್ತಿದ್ದ ಬೃಹತ್ ಸಮಾವೇಶದಲ್ಲಿ ಪ್ರಧಾನಿ, ನಿಮ್ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರ್ಲಿ, ಅವ್ರು ನಿಮ್ಮನ್ನೇ ಮಾರಾಟ ಮಾಡ್ಬಿಡ್ತಾರೆ. ಹುಷಾರ್, ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ. ನರೇಂದ್ರ ಮೋದಿ ಭಾಗಿಯಾಗಿದ್ರು, ಆದ್ರೆ ಸಮಾವೇಶಕ್ಕೆ ತೆರಳುವ ಹೊತ್ತಿಗೆ 10 ಗಂಟೆ ಆಗಿದ್ರಿಂದ ಮೈಕ್ ಬಳಸದೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಪಾಲನೆ ಮಾಡಿದ್ರು. ಆ ಬಳಿಕ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾರೆ ಪ್ರಧಾನಿ ಮೋದಿ. ಸ್ವಾಗತ ಹೇ ಭಯ ಸ್ವಾಗತ ಹೇ, ಸ್ವಾಗತ ಹೇ ಭಯ ಸ್ವಾಗತ ಹೇ, ಸ್ವಾಗತ ಹೇ ಭಯ ಸ್ವಾಗತ ಹೇ, ಸ್ವಾಗತ ಹೇ ಭಯ ಸ್ವಾಗತ. ಇಸ್ ದೇಶ ಸಬ್ಸೆ ಲೋಕಪ್ರಿಯ ನೇತಾನೇ ಅಬ್ ಹಾತ್ ಮಿಲಾ ಹೈ ಕಾಮ್ ಕಾರ್ಯಕರ್ತಾ ಸೆ ಪ್ಯಾರ್ ಸೆ ಮೈ ಸಮಝ್ತಾ ಹೂ ಔರ್ ಸಬ್ಕಾ